ಒಣ ಹಸಿ ಕಸ ಅಂತ ನೆಕ್ಸ್ಟ್ ಒಣ ಕಸ ಆಮೇಲೆ ಪೇಪರ್ ಪೇಪರ್ ವೇಸ್ಟ್ ಅಂತ ಅದ್ ನೆಕ್ಸ್ಟ್ ಕಾಗದ ವೇಸ್ಟ್ ಕಸ ಅಂತೀವಿ. ಈಗ ನಾವು ಹಸಿ ಕಸ ಅಂತ ಬಂದ್ರೆ ಯಾವ ಕಸ ಡಿವೈಡ್ ಮಾಡ್ತೀರಾ? ಜೋರಾಗಿ ಇಲ್ಲಿ ನನ್ನ ಕೇಳಿಸ್ಬೇಕು, ನನ್ನ ಕೇಳಿಸ್ಬೇಕು. ಹಾ ಸಾಕು ಸಾಕು ಸಾಕು. ಸೊಪ್ಪು ಇಲ್ಲಿ ಕೇಳಿಸ್ಬೇಕು ಕೇಳಿಸ್ಬೇಕು ನಿಮಗೆ. ಕುತ್ಕೊಳ್ಳ 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 ಕೇಳಿಸ್ತಿಲ್ಲ 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 ಒಬ್ಬೊಬ್ರು ನಿಮಗ್ ಒಳಗ್ ನೀವು ಡಿಫ್ರೆಂಟ್ ಆಗಿರ್ಬೇಕು, ಒಂದೇ ಇಲ್ಲಂಗಿಲ್ಲ. ಇಲ್ಲಿ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಇಲ್ಲಿ ಜೋರಾಗಿಲ್ಲಿ ಇಲ್ಲಿ ಗಂಟ ಕೇಳಿಸ್ಬೇಕು. ಈಗ ಒಣ ಕಸ ಕೇಳ ಒಣ ಕಸ ಯಾಕಡ್ಡಿ ಅಲ್ಲ ಯಾಕಡ್ಡಿ ಕೇಳ ಒಣಗೋಗಿರೋ ಕಡ್ಡಿ ಹಸಿ ಕಸ ಅದು ಹಸಿ ಕಸ ಈ ತರಿ ತರಿ ಒಣ ಒಣ ಕಸ ಕಾಗದಿಗ
ಮೂರು ಎಕ್ಸಾಂಪಲ್ಗೆ ಒಣ ಇರುತ್ತಲ್ಲ ಅಥವಾ ಒಣ ಕಡ್ಡಿ ಇರ್ತಾವೆ, ನೆಕ್ಸ್ಟ್ ಅದು ಊಟದ ಕವರ್ ಕೂಡ ಇರೋದು, ನೆಕ್ಸ್ಟ್ ಇನ್ನೊಂದು ಯಾವುದು ಇನ್ನೊಂದು ಯಾವುದೋ ಒಂದು ಹೊಲ ಇದೆ ಅಲ್ಲ ಅದೇ ಸರ್ ಅವ್ರಿಗೆ ಡೌಟ್ ಐತೆ ಒಣ ಇಲ್ಲೇ ಒಣ ಇಲ್ಲೇ ಹಸಿ ಕಸ ಇದು ಹಸಿ ಕಸ ಕೈ ಬರುತ್ತೆ ಅಂತ ಈಗ ಅವ್ರಿಗೆ ಡೌಟ್ ಐತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡು ಅಂತ ಮುಗಿತಲ್ಲ ಮುಗಿತ್ತು ರೀ ಆಯ್ತು ಹಾಂ ಮುಗಿತ್ತು ಹೇಳಿ ಹಾಂ ಕೈಯತ್ತ ಕೇಳ ಯಾರ ಹಸಿ ಕಸ ಎರಡು ಅನ್ನೋರು ಯಾರು ಈಗ ಅದು ಹೇಳ ಏನಕ್ಕೆ ಏ ಅದೇ ಮಣ್ಣಿನ ಒಂದು ಪೌಷ್ಟಿಕಾಂಶ ಹೆಚ್ಚಾಗುತ್ತಲ್ವಾ, ಅದಕ್ಕೆ ನಾವು ಅದನ್ನ ಹಸಿ ಕಸ ಬಾದಿವಿ. ಆದ್ರೆ ಒಣ ಕಸಗಳು ನಾವು ಭೂಮಿ ಒಳಗೆ ಹಾಕ್ತಾಗ ಯಾವ್ದೇ ರೀತಿಯಾದಂತಹ ಕೊಳತ ಇರಲ್ಲ, ಆಮೇಲೆ ಅದು ಮಣ್ಣಿಗೂ ಸಹ ಪೌಷ್ಟಿಕಾಂಶ ನೀಡಲ್ಲ. ಅರ್ಥ ಆಯ್ತಾ? ಈಗ ಇನ್ನೊಂದು ನಿಮ್ಗೆ ಹೇಳ್ಬೇಕು, ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದಿನಕ್ಕೆ 115,000 metric tons ಅಷ್ಟು ಕಸ ಜನರೇಟ್ ಆಗ್ತಿದೆ. ಇದಕ್ಕೆಲ್ಲ ಯಾರು ಕಾರಣ ಈ ತರ ಕಸ ಎಲ್ಲ ಜನರೇಟ್ ಆಗಿದೆ? ಅಷ್ಟು ಕೆಜಿ ಕಸ ನಮ್ಮ ಇಂಡಿಯಾ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಿದೆ. ಅದಕ್ಕಾಗಿ ನಾವು ಇಷ್ಟು 115,000 metric tons ಅಷ್ಟು ಕಸ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಿದೆ. ಅದಕ್ಕೆಲ್ಲ ನಾವೇ ತಾನೇ ಕಾರಣ. ಅದಕ್ಕೆ ನಾವು ವೇಸ್ಟ್ನ ಕಸನೆಲ್ಲ ಯೂಸ್ ಮಾಡೋಕ್ಕೆ ಕಮ್ಮಿ ಮಾಡಬೇಕು.